ನಾನು ಕೇಳ್ತಾ ಇದ್ದೆ ತಳ್ಬಳಲಿ ಯಾವ ರೀತಿಯಾದ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿ ನಮ್ಮ ಪ್ರಕಾಶ್ ಅಣ್ಣ ಅವರಿಗೆ ಮಂಜಣ್ಣ ಅವರಿಗೆ ನಮ್ಮ ರೇಣುಕಣ್ಣ ಅವರಿಗೆ ಕೇಳ್ತಾ ಇದ್ದೆ ಅವರು ಹೇಳಿದ್ರು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು ಅಂತ ಫೌಂಡೇಶನ್ ಕಟ್ಟಿದ ಬಿಲ್ಡಿಂಗ್ ಆದ್ರೆ 2 ರಿಂದ 3 ಫ್ಲೋರ್ ಹೆಚ್ಚಾಗಿ ಕಟ್ಟಬಹುದು ಅದಕ್ಕಿಂತ ಜಾಸ್ತಿ ಕಟ್ಟಲಿಕ್ಕೆ ಆಗಲ್ಲ ಆದ್ರೆ ಪಿಲ್ಲರ್ ಇಂದ ಆದ್ರೆ 10 ಫ್ಲೋರ್ ಆದರೂ ಕಟ್ಟಬಹುದು ಅಂದ್ರೆ ಬೇಸಿಕ್ ಎಜುಕೇಶನ್ ಏನಿರುತ್ತೆ ನಮಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ವ್ಯಕ್ತಿಯ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ ಒಂದು ಮಗು ಏನು ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಪಡೆಯಲಿಕ್ಕೆ ಆಸಕ್ತಿ ಒಂದು ಗ್ರಾಮೀಣ ಭಾಗದಲ್ಲಿ ತುಡಿತಾ ಇರುತ್ತೆ ಆ ತುಡಿದಕ್ಕೆ ಸ್ವಾಮಿಗಳು ಬಹಳ ವರ್ಷಗಳಿಂದ ದಶಕಗಳಿಂದ ಅಕ್ಷರ ದಾಸೋಹದ ಕೆಲಸವನ್ನ ಕೈಗೆತ್ತಿಕೊಂಡು ಭಕ್ತಾದಿಗಳ ಮೂಲಕ ಈ ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ ಅನ್ನೋದನ್ನ ನನಗೆ ತಿಳಿಸಿಕೊಟ್ರು ಅದೇ ರೀತಿ ಅನ್ನದಾತನಿಗೆ ಕೈ ತುಂಬಾ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ನೀರಿನ ಬಗ್ಗೆ ಆಸಕ್ತಿ ಅನ್ನೋದು ಅನೇಕ ನೀರಾವರಿ ಹೋರಾಟಗಳ ಮೂಲಕ ಅನ್ನದಾತ ರೈತನಿಗೆ ಏನಾದರೂ ಒಂದು ಆಶಾಭಾವನೆ ಮೂಡಬೇಕು ಅವನಿಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿದ್ರೆ ಅವನಿಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥಕೊಂಡು ದಶಕಗಳ ಹಿಂದೆ ತಮ್ಮ ಹೋರಾಟವನ್ನು ನೀರಾವರಿಗೆ ತಾವು ಮುಡುಪಾಗಿಟ್ರು ಅದೇ ರೀತಿ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಏನಾದರೂ ಇವತ್ತು ದೇಶದ ಉಚ್ಚ ನ್ಯಾಯಾಲಯದಲ್ಲಿ ಕಾನೂನಿಗೆ ಮೂಲಕ ಏನಾದರೂ ತೀರ್ಪು ಬರೋದಕ್ಕೆ ಸಮಯ ಆಗುತ್ತೆ ಅಂತ ಹೇಳಿ ಯಾರಾದರೂ ಭಾವಿಸಿದ್ರೆ ತಳ್ಳುಬಾಳಿಗೆ ಹೋದರೆ ನ್ಯಾಯಸಮ್ಮತವಾಗಿ ಅತಿ ಶೀಘ್ರದಲ್ಲಿ ಏನಾದರೂ ನ್ಯಾಯ ಸಿಗ್ಬೋದು ಅಂತ ಅಂದರೆ ಅದು ಸನ್ಮಾನ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಸನ್ನಿಧಿಲಿ ಅಂತ ಹೇಳಿ ಅನೇಕ ಭಕ್ತಾದಿಗಳು ನಂಬಿ ತಮ್ಮನ್ನು ತಾವು ಈ ಒಂದು ತಳ್ಳುಬಾಳು ಮಠಕ್ಕೆ ಅರ್ಪಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನನಗೆ ಬರ್ತಾ ನಾವು ಹಳೆಬೀಡು ಕೆರೆಯನ್ನು ವೀಕ್ಷಣೆ ಮಾಡ್ತಾ ಬಂದ್ವಿ ಅವಾಗ ಅಲ್ಲಿದ್ದಂಥ ರೈತರು ಹೇಳಿದ್ರು 10 ವರ್ಷಗಳ ಹಿಂದೆ ಈ ಕೆರೆ ತುಂಬಿತ್ತು ಕಳೆದ 8-10 ವರ್ಷದಲ್ಲಿ ಒಂದು ಹನಿ ನೀರು ಕೂಡ ಇರಲಿಲ್ಲ ಇದು ಆಟನದ ಮೈದಾನ ಥರ ಇತ್ತು ಅಂತೇಳಿ ಹೇಳಿದರು ಕಾತಕಾಳಿನೋ ಏನೋ ಗೊತ್ತಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು 10 ವರ್ಷದ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು ಅವಾಗ ಹಳೆಬೀಡು ಕೆರೆ ತುಂಬಿತ್ತು ಮತ್ತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ಮೇಲೆ ಗುರುಗಳ ಆಶೀರ್ವಾದದಿಂದ ಭಗವಂತನ ಇಚ್ಛೆಯಿಂದ ನಮ್ಮ ಕೆರೆ ಇವತ್ತು ತುಂಬಿದೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಯಾರು ರಾಜ ಇರ್ತಾರೆ ಅವರಿಗೆ ರಾಜಗುರು ಇರಬೇಕು ಆ ರಾಜಗುರುವಿನ ಆಶೀರ್ವಾದ ಇದ್ರೆ ಇಡೀ ನಾಡು ಸಮೃದ್ಧಿಯಾಗಿರುತ್ತೆ ಅಂತ ಹೇಳಿ ಹಾಗಾಗಿ ಬುದ್ಧಿಗಳು ಕಳೆದ ವರ್ಷ ಹಳೆಬೀಡಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಭವಿಷ್ಯ ಅವರ ಮನಸ್ಸಿನಲ್ಲಿತ್ತೋ ಏನೋ ಸನ್ಮಾನ್ಯ ಯಡಿಯೂರಪ್ಪನವರು ಮುಂದಿನ ವರ್ಷ ಮುಖ್ಯಮಂತ್ರಿ ಆಗ್ತಾರೆ ದೈವಾನುಗ್ರಹದಿಂದ ಕೆರೆ ತುಂಬುತ್ತೆ ಆ ನಂತರ ಹಳೆಬೀಡಿನಲ್ಲಿ ನಾವು ತಳ್ಳುಬಾಳು ಕಾರ್ಯಕ್ರಮವನ್ನು ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ